ಭಗವಂತನನ್ನು ತಿಳಿದು ಉಪಾಸನೆ ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ಹಿಂದಿನ ಅಧ್ಯಾಯದಲ್ಲಿ ಭಗವಂತ ಜ್ಞಾನ ವಿಜ್ಞಾನವನ್ನು ಎರಡನ್ನೂ ಉಪದೇಶ ಮಾಡಿದ್ದಾನೆ ದೇವರನ್ನು ಅಂಧಶ್ರದ್ಧೆಯಿಂದ ಉಪಾಸನೆ ಮಾಡಿದರೆ ಪ್ರಯೋಜನ ಇಲ್ಲ ಆ ಭಗವಂತನನ್ನು ಪ್ರಮಾಣ ಪುರಸ್ಸರವಾಗಿ ಚೆನ್ನಾಗಿ ಶಾಸ್ತ್ರದ ಅಧ್ಯಯನ ಶ್ರವಣಾದಿಗಳ ಮೂಲಕ ಆ ಭಗವಂತನಲ್ಲಿ ಸ್ನೇಹವನ್ನು ಮಾಡಬೇಕು ಆ ಸ್ನೇಹ ಮಾಡುವ ಮೊದಲು ಆ ಭಗವಂತನ ಮಹಿಮೆಯನ್ನು ಚೆನ್ನಾಗಿ ತಿಳಿಬೇಕು ಆ ಭಗವಂತನನ್ನು ಪರಬ್ರಹ್ಮ ಅಧ್ಯಾತ್ಮ ಕರ್ಮ ಸಾಧಿ ದೈವ ಸಾಧಿ ಯಜ್ಞಗಳ ಸಹಿತವಾಗಿ ಆ ಭಗವಂತ ನನ್ನ ತಿಳ್ಕೊಳ್ಬೇಕು ಅಂತ ಹಿಂದಿನ ಅಧ್ಯಾಯಗಳಲ್ಲಿ ವರ್ಣನೆ ಮಾಡಿದ್ದಾರೆ ಮತ್ತು ಈ ಅಧ್ಯಾಯದಲ್ಲಿ ಈ ಎಲ್ಲ ವಿಷಯಗಳ ಸ್ಪಷ್ಟ ನಿರೂಪಣೆಯ ಜೊತೆಗೆ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಹೇಗೆ ಮಾಡಬೇಕು ಅನ್ನೋದನ್ನು ಸೂಚಿಸಿದ್ದಾರೆ ಎಂಟನೆಯ ಯೋಗದಲ್ಲಿ ಭಗವಂತನ ವರ್ಣನೆ ಪರಮಾತ್ಮ ಅಂದರೆ ಬ್ರಹ್ಮ ಅಂತ ನಾವೆಲ್ಲ ಸಾಮಾನ್ಯವಾಗಿ ಬ್ರಹ್ಮ ಅಂದರೆ ಸತ್ಯಲೋಕಾಧಿಪತಿಯಾದ ಸರಸ್ವತಿ ಪತಿಯಾದ ಚತುರ್ಮುಖ ಬ್ರಹ್ಮ ಅಂತ ತಿಳಿದಿದ್ದೇವೆ ಆದರೆ ನಿಜವಾಗಿ ಬ್ರಹ್ಮಶಬ್ದದ ಅರ್ಥ ಗುಣಪೂರ್ಣ ಅಂತ ಅಕ್ಷರ ಅಂದರೆ ಅವಿನಾಶಿ ನಾಶರಹಿತನಾದವ ನಿತ್ಯ ಎಂಬುದಾಗಿ ಅಕ್ಷರ ಮತ್ತು ಶಬ್ದಗಳ ಅರ್ಥ ಆ ಭಗವಂತನ ವ್ಯಾಪ್ತತ್ವ ಅಂದರೆ ಜಗದ ತುಂಬೆಲ್ಲ ಚೇತನಾಚೇತನಾತ್ಮಕವಾದ ಸಮಸ್ತ ಪ್ರಪಂಚದಲ್ಲಿ ಆ ಭಗವಂತನ ವ್ಯಾಪ್ತಿ ದೇವರು ನರಸಿಂಹಾವತಾರ ತಾಳಿದ್ದೇ ವ್ಯಾಪ್ತಿಂಚೂತೇಶ್ವಖಿಲೇಶು ಚಾತ್ಮನಃ ತನ್ನ ವ್ಯಾಪ್ತಿ ವ್ಯಾಪ್ತಿ ಅಂದರೆ ವಿಶೇಷವಾದ ಆಪ್ತಿ ಇರುವಿಕೆ ಎಲ್ಲದರ ಒಳಗೆ ನಾನಿದ್ದೇನೆ ಅಂತ ತೋರಿಸ್ಬೇಕಿದೆ ಭಕ್ತನಾದ ಪ್ರಹ್ಲಾದ ಕೂಡ ಹೇಳ್ತಾ ಇದ್ದಾನೆ ತಂದೆಯಾದ ಹಿರಣ್ಯ ಕಶ್ಯಪ ಕೇಳಿದ ಎಲ್ಲಿದ್ದಾನೆ ನಿನ್ನ ದೇವರು ಅಂತ ಮಗ ಹೇಳ್ತಾನೆ ನೀನು ಎಲ್ಲಿದ್ದಾನೆ ಅಂತ ಕೇಳೋದೇ ತಪ್ಪು ಎಲ್ಲೋ ಕ ಎಲ್ಲೋ ಒಂದು ಕಡೆ ಇರೋದಾದರೆ ಅವನು ಎಲ್ಲಿದ್ದಾನೆ ಕೇಳಬೇಕು ಸಹಿ ಸರ್ವತ್ರ ಆ ಭಗವಂತ ಎಲ್ಲ ಕಡೆ ಇದ್ದಾನೆ ಎಲ್ಲ ಕಡೆಯಲ್ಲಿ ನಿನ್ನ ದೇವರು ಇರೋದಾದರೆ ನನ್ನ ಮನೆಯ ಈ ಕಂಬದಲ್ಲಿ ಯಾಕೆ ಇಲ್ಲ ಅಂದ ಅಲ್ಲದ ರಾಜರಂದರು ಇಲ್ಲಾಂತ ಅಂತ ಯಾಕಂತ್ಯ ಕಾಣ್ತಾ ಇದ್ದಾನಲ್ಲ ದೃಶ್ಯತೆ ಭಗವಂತನ ಭಕ್ತರು ಭಗವಂತನನ್ನು ಎಲ್ಲ ಕಡೆ ನೋಡ್ತಾರೆ ನೋಡಿ ತಿಳಿದು ಉಪಾಸನೆ ಮಾಡುವ ಭಾಗ್ಯ ದೇವತೆಗಳದು ಅದೇ ವಿಶೇಷ ಜ್ಞಾನ ಇದನ್ನೇ ವ್ಯಾಪ್ತಿ ಇದು ದೇವರ ವ್ಯಾಪ್ತಿ ಕೇವಲ ಹೊರಗೆ ಮಾತ್ರ ಅಲ್ಲ ಒಳಗಿದ್ದು ಎಲ್ಲರ ಒಳಗೂ ಇದ್ದಾನಲ್ಲ ಇದ್ದು ನಿಯಮನ ಮಾಡ್ತಾ ಇದ್ದಾನಲ್ಲ ಅದೇ ಮೊದಲಾದ ಗುಣಗಳ ಸಹಿತವಾಗಿ ಆ ಭಗವಂತನನ್ನು ತಿಳಿಬೇಕು ಅವನ ವ್ಯಾಪ್ತಿ ಅವನ ನಿಯಾಮಕತ್ವ ಇದನ್ನೆಲ್ಲ ತಿಳಿದು ಉಪಾಸನೆ ಮಾಡಿದಾಗ ಮಾತ್ರ ಭಗವಂತನ ಅನುಗ್ರಹ ಪ್ರಾಪ್ತಿ ಆಗತ್ತೆ ಅಂತಹ ಯೋಗ ಯೋಗ ಅಂದರೆ ಉಪಾಯ ಆ ಉಪಾಯವನ್ನು ಈ ಅಧ್ಯಾಯದಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನ ನೆಪ ಮಾಡಿಕೊಂಡು ಜಗದ ಸಜ್ಜನರಿಗೆಲ್ಲ ಉಪದೇಶ ಕೊಡುವ ಕಾರಣ ಇದಕ್ಕೆ ಅಕ್ಷರ ಬ್ರಹ್ಮಯೋಗ ಅಂತ ಈ ಅಧ್ಯಾಯವನ್ನು ಕರಿತಾ ಇದ್ದ ಎಂಟನೇ ಅಧ್ಯಾಯದಲ್ಲಿ ಎಂಟು ವಿಷಯಗಳ ವಿವರಣೆ ಇದೆ ಸಾಧನೆಯ ಸನ್ಮಾರ್ಗದಲ್ಲಿ ಹೊರಟು ಅಂತರಂಗದ ಒಳಗೆ ಹೊರಗೆ ವ್ಯಾಪ್ತನಾದ ಅಂತರಂಗದ ಒಳಗೆ ನಿಯಾಮಕನಾಗಿರುವ ಭಗವಂತನನ್ನು ತಿಳಿಬೇಕು ಅಂತ ಯಾರು ಸಾಧನೆ ಮಾಡ್ತಾ ಇದ್ದಾನೆ ಅಂಥ ಸಾಧಕ ತಾನು ತಿಳಿಯಬೇಕಾದ್ದು ಏನು ಅನ್ನೋದನ್ನು ಅರ್ಜುನ ನಮ್ಮೆಲ್ಲರ ಪ್ರತಿನಿಧಿಯಾಗಿ ಕೃಷ್ಣನ ಮುಂದೆ ಎಂಟು ಪ್ರಶ್ನೆಗಳನ್ನು ಮೊದಲ ಶ್ಲೋಕದಲ್ಲಿ ಮಾಡ್ತಾನೆ ಯಾಕಂದರೆ ಈ ಹಿಂದಿನ ಅಧ್ಯಾಯದಲ್ಲಿ ಸಾಧಿಭೂತಂ ಸಾಧಿ ಯಜ್ಞಂಚಯೇ ವಿದುಹು ಪ್ರಯಾಣ ಕಾಲೇ ಪಿಚಮಾಂತೇ ವಿದುರ್ಯುಕ್ತ ಸಹ ಕೃಷ್ಣ ಹಿಂದಿನ ಅಧ್ಯಾಯದಲ್ಲಿ ಹೇಳಿದ ನನ್ನನ್ನು ಹೀಗೆ ತಿಳಿದು ನನ್ನ ಸ್ಮರಣೆ ಅಂತ್ಯಕಾಲದಲ್ಲಿ ಮಾಡಿದರೆ ಮಾತ್ರ ನಾನು ಅವರಿಗೆ ಅನುಗ್ರಹ ಮಾಡ್ತೇನೆ ಅಂತ ಅದನ್ನು ಮನಸ್ಸಿನಲ್ಲಿಟ್ಟು ಕೃಷ್ಣ ಅರ್ಜುನ ಕೃಷ್ಣನನ್ನು ಈ ಪ್ರಶ್ನೆ ಮಾಡ್ತಾ ಇದ್ದಾನೆ ಕೃಷ್ಣ ಕಿಂ ತದ್ಬ್ರಹ್ಮ ಅವನು ಕೇಳುವ ಎಂಟು ಪ್ರಶ್ನೆಗಳು ನಾವೆಲ್ಲ ತಿಳಿದುಕೊಳ್ಳಬೇಕಾದ ಎಂಟು ಪ್ರಶ್ನೆಗಳ ಉತ್ತರ ಆ ಪರಬ್ರಹ್ಮ ಯಾರು ಆಧ್ಯಾತ್ಮ ಅದು ಯಾವುದದು ಕರ್ಮ ಅದು ಯಾವುದು ಭೂತ ಅದು ಯಾವುದು ಅಧಿದೈವ ಯಾವುದು ಈ ಜೀವನ ದೇಹದಲ್ಲಿ ಒಳಗಿದ್ದು ಅಧಿಯಜ್ಞ ಹೇಗೆ ಯಾರು ಮಾಡ್ತಾರೆ ಯೋಗಿಗಳಾದವರು ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡಬೇಕು ಅಂತ ಹೇಳ್ದು ಆದರೆ ಹೇಗೆ ಮಾಡಬೇಕು ಏನಂತ ಮಾಡಬೇಕು ಅದು ಹೇಳಲಿಲ್ಲ ನೀನು ಪ್ರಯಾಣ ಕಾಲೇಚಿತ ಕಥಂಜ್ನೇಯ ಏನಂತ ತಿಳಿದು ಉಪಾಸನೆ ಮಾಡಬೇಕು ಸಾಯುವ ಕಾಲದಲ್ಲಿ ಅಂದರೆ ಭಗವಂತನ ಬಗ್ಗೆ ತುಂಬ ಏನೇನೋ ತಿಳ್ಕೊಂಡಿರ್ತೀವಿ ಅದರಲ್ಲಿ ಅಂತ್ಯಕಾಲದಲ್ಲಿ ಯಾವ ಭಗವಂತನನ್ನು ಏನಂತ ತಿಳಿದು ಉಪಾಸನೆ ಮಾಡಬೇಕು ಇದನ್ನು ಹೇಳು ಅಂತ ಕೇಳ್ತಾ ಇದ್ದಾನೆ ಈ ಎಲ್ಲ ಪ್ರಶ್ನೆಗಳಿಗೆ ಭಗವಂತ ಕ್ರಮವಾಗಿ ಉತ್ತರವನ್ನು ಕೊಡ್ತಾ ಹೋಗ್ತಾನೆ ಕೃಷ್ಣ ಹೇಳ್ತಾನೆ ದೇವರ ಸ್ಥೂಲ ರೂಪ ಸೂಕ್ಷ್ಮ ರೂಪ ಇದು ಎರಡು ತಿಳಿದ್ರೆ ಸಾಲ್ದು ಅವನ ಸರ್ವೋತ್ತಮತ್ವವನ್ನು ತಿಳ್ಕೊಳ್ಬೇಕು ದೇಹದ ಒಳಗಿದ್ದು ಆ ಭಗವಂತ ಮಾಡುವ ಪ್ರೇರಣೆಯನ್ನು ತಿಳ್ಕೊಳ್ಬೇಕು ಅವನ ವ್ಯಾಪ್ತತ್ವವನ್ನು ತಿಳ್ಕೊಳ್ಬೇಕು ಅವನ ನಿತ್ಯತ್ವವನ್ನು ತಿಳ್ಕೊಳ್ಬೇಕು ಭಗವಂತನಿಂದ ನಿಯಾಮಕರಾದ ಜೀವೋತ್ತಮರಾದ ವಾಯುದೇವರು ಉಳಿದೆಲ್ಲ ದೇವತೆಗಳು ಅವರ ಬಗ್ಗೆ ತಿಳ್ಕೊಳ್ಬೇಕು ಜಡ ಪ್ರಪಂಚವನ್ನು ತಿಳ್ಕೊಳ್ಬೇಕು ಶ್ರೀಮತ್ ಟೀಕಾಕೃತ್ಪಾದರು ತಮ್ಮ ಟೀಕೆಯಲ್ಲಿ ಅವರು ಹೇಳ್ತಾರೆ ಜಗದಪಿ ತಥಾ ಅವಗಂತವ್ಯಂ ಯಥಾ ಪರಮಾತ್ಮ ಅವಗಂತವ್ಯ ತಥಾ ಜಗದಪಿ ಅವಗಂತವ್ಯಂ ನಿಮಗೆ ಕಾಣದ ದೇವರು ಕಾಣಿಸಬೇಕಾದರೆ ನೋಡದ ದೇವರನ್ನು ನೋಡಬೇಕು ಅಂತ ಅನಿಸಿದರೆ ಕಣ್ಣಿಗೆ ಕಾಣುವ ಈ ಜಗತ್ತನ್ನು ಸರಿಯಾಗಿ ನೋಡಿ ಬಹುಚಿತ್ರ ಜಗತ್ ಬಹುದಾಕರಣಾತ್ ಪರಶಕ್ತಿರನಂತ ಗುಣ ಪರಮಃ ದೇವರು ಇಂದ್ರಿಯಕ್ಕೆ ಅಗೋಚರ ಅವ ಕಣ್ಣಿಗೆ ಕಾಣುವವ ಅಲ್ಲ ಕಾಣದ ದೇವರನ್ನು ಕಾಣುವ ಒಂದೇ ಉಪಾಯ ಅಂದರೆ ಈ ಜಗತ್ತನ್ನು ನೋಡಬೇಕಂತೆ ಈ ಜಗತ್ತಿಗೂ ದೇವರಿಗೆ ಇರುವ ಸಂಬಂಧವನ್ನು ತಿಳಿಯಬೇಕಂತೆ ಈ ಜಗತ್ತು ಭಗವಂತನಿಂದ ನಿರ್ಮಾಣಗೊಂಡದ್ದು ಈ ಜಗತ್ತಿಗೆ ಕಾರಣ ಭಗವಂತ ಆ ಭಗವಂತನ ಕಾರ್ಯ ಈ ಜಗತ್ತು ನೀವು ಕಾರ್ಯವನ್ನು ನೋಡಿ ಅದರ ಕಾರಣೀಕರ್ತನಾದ ಭಗವಂತನನ್ನು ಚಿಂತನೆ ಮಾಡಿ ಏನಂತ ನೋಡಿ ಒಂದು ಮಡಿಕೆ ಮಾಡಬೇಕಾದ್ರೇ ಮಡಿಕೆಯ ಬಗ್ಗೆ ಪರಿಪೂರ್ಣವಾದ ಅರಿವು ಆ ಮಡಿಕೆ ಮಾಡುವ ಕುಂಬಾರನಿಗೆ ಬೇಕು ಯಾವುದೇ ಹಂತದಲ್ಲಿ ಅವನಿಗೆ ಜ್ಞಾನ ಇಲ್ಲ ಅಂತಾದರೆ ಆ ಮಡಿಕೆ ಮಾಡೋದರಲ್ಲಿ ಪರ್ಫೆಕ್ಷನ್ ಅವನಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಎಂಥ ಮಣ್ಣು ಯೂಸ್ ಮಾಡಬೇಕು ಎಷ್ಟೊತ್ತು ಅದನ್ನು ನೆನೆಸಿ ಇಡಬೇಕು ಯಾವ್ಯಾವ ಆಕಾರದಲ್ಲಿ ಮಾಡಬೇಕು ಮಾಡಿದ ನಂತರ ಒಣಗಿಸೋದು ಹಾಗೆ ಸುಡೋದು ಹಾಗೆ ಪ್ರತಿ ಹಂತದಲ್ಲಿ ಬಹಳ ಮುಖ್ಯವಾದದ್ದು ಅರಿವು ಒಂದು ಮಡಕೆ ಮಾಡಬೇಕಾದ್ರೆ ಇಷ್ಟೆಲ್ಲ ನಾಲೆಡ್ಜ್ ಬೇಕಂತಾದರೆ ಅದ್ಭುತವಾದ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಂದ ಯುಕ್ತವಾದ ಈ ಅದ್ಭುತವಾದ ಜಗತ್ತನ್ನು ಸೃಷ್ಟಿ ಮಾಡಿದ ಏಕೈಕನಾದ ಆ ಭಗವಂತ ಇನ್ನೆಷ್ಟು ಬುದ್ಧಿ ಇರಬೇಡ ಅವ ಇನ್ನೆಷ್ಟು ಸರ್ವಜ್ಞ ಆಗಿರಬೇಡ ಅದನ್ನೇ ಮಧ್ವ ಗುರುಗಳು ಹೇಳ್ತಾರೆ ಜಗತ್ತನ್ನು ನೋಡಿ ಜಗತ್ತನ್ನು ನೋಡಿ ಜನಾರ್ದನನನ್ನು ತಿಳಿಯಿರಿ ದೇವರ ಅರಿವಿಗೆ ಕಾರಣವಾದದ್ದು ಈ ಜಗತ್ತು ಈ ಜಗತ್ತನ್ನು ತಿಳ್ಕೊಳ್ಬೇಕು ಅಂತಹ ತತ್ವಗಳ ವಿವರಣೆಯನ್ನು ಭಗವಂತ ಕೊಡ್ತಾ ಇದ್ದಾನೆ ಶ್ರೀ ಭಗವಾನು ವಾಚಾಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋದ್ಯಾತ್ಮ ಉಚ್ಯತೆ ಭೂತಭಾವೋದ್ಭವ ಕರೋ ವಿಸರ್ಗ ಕರ್ಮಸಂಜಿತ ಜಗದ್ಗುರು ಮಧ್ವಾಚಾರ್ಯರು ಭಗವಂತನ ಮಾತುಗಳಿಗೆ ವ್ಯಾಖ್ಯಾನವನ್ನು ಮಾಡ್ತಾ ಮರಣಕಾಲ ಕರ್ತವ್ಯ ಗತ್ಯಾದಿ ಅಸ್ಮಿನ್ ಅಧ್ಯಾಯ ಉಪದಿಶತಿ ಇದುವರೆಗೆ ಹಿಂದಿನ ಅಧ್ಯಾಯಗಳಲ್ಲಿ ಬದುಕುವ ಬಗೆಯನ್ನು ಭಗವಂತ ಅರ್ಜುನನಿಗೆ ತಿಳಿಸಿದ ಈ ಅಧ್ಯಾಯದಲ್ಲಿ ವಿಶೇಷವಾಗಿ ಸಾಯುವ ಕಲೆಯನ್ನು ಹೇಳಿಕೊಡ್ತಾನೆ ಹೇಗೆ ಸಾಯ್ಬೇಕು ಯೋಗಿಯ ಮರಣ ಹೇಗಿರಬೇಕು ಜೀವನದಲ್ಲಿ ಮರಣ ಫೈನಲ್ ಎಕ್ಸಾಮ್ ಇದ್ದಾಗೆ ಅಂತ್ಯಕಾಲೆ ವಿಶೇಷತ ಅಂತಾರೆ ಉಪನಿಷತ್ತುಗಳಲ್ಲಿ ಸಾವಿನ ಬಗ್ಗೆ ಹೇಳುವಾಗ ಎನ್ ಮರಣಂ ತದವಭೃತಂ ಅಂತ ವರ್ಣನೆ ಮಾಡಿದೆ ಜೀವನ ಅನ್ನುವ ದೊಡ್ಡ ಯಜ್ಞದ ಒಳಗೆ ಸಾವು ಇದು ಪೂರ್ಣಾಹುತಿ ದಿನ ಚೂರು ಚೂರು ಅರ್ಪಣೆ ಮಾಡ್ತಾ ಇದ್ರಿ ಆ ಎಲ್ಲ ಸಾಧನೆ ಮಾಡಿದ ಈ ದೇಹವನ್ನೇ ಪರಿಪೂರ್ಣವಾಗಿ ಭಗವಂತನಿಯ ಭಗವಂತನಿಗೆ ಅಗ್ನಿಯ ಮುಖದಲ್ಲಿ ಅರ್ಪಣೆ ಮಾಡುವಂಥದ್ದಿದು ಬಹಳ ದೊಡ್ಡದು ಹೇಗಂದ್ರೆ ಹಾಗೆ ಎಲ್ಲಂದರಲ್ಲಿ ದುರ್ಮರಣಗಳಲ್ಲಿ ಸಿಕ್ಕೆ ಹಾಕ್ಕೊಳ್ಬಾರ್ದು ಒಳ್ಳೆ ಸಾವು ಬೇಕಂತಾದರೆ ಯಾವುದು ಒಳ್ಳೆ ಸಾವು ದೇವರ ಸ್ಮರಣೆ ಮಾಡ್ತಾ ಸಾಯೋದಕ್ಕಿಂತ ಬೇರೆ ದೊಡ್ಡ ಉತ್ತಮವಾದ ಸಾವಿಲ್ಲ ಮರದ ಮರೆಯಲ್ಲಿ ನಿಂತು ರಾಮ ವಾಲಿಗೆ ಬಾಣ ಬಿಟ್ಟ ವಾಲಿ ಎದೆಗೆ ಬಂದು ರಾಮನ ಬಾಣ ನಾಟಿತು ವಾಲಿ ಸಾಯ್ಲಿಕ್ಕಿದ್ದಾನೆ ದೇವರು ಎದುರಿಗೆ ಬಂದ ವಾಲಿ ಅಂದ ನಾನು ನನ್ನ ತಮ್ಮ ಜಗಳ ಆಡ್ತೀವಿ ಒಂದಾಗ್ತೀವಿ ನಮ್ಮಿಬ್ಬರು ಪರ್ಸನಲ್ ನೀ ಯಾಕೆ ಎಲ್ಲೋ ನಿಂತು ಬಾಣ ಹೊಡೆದೆ ರಾಮ ಅಂದ ನಿಂಗೆ ಬೇಸರ ಆಗಿದ್ದರೆ ಹೇಳು ಬಾಣ ತೆಗೆದು ಪ್ರಾಣ ಪ್ರತಿಷ್ಠೆ ನಾ ಮಾಡ್ತೇನೆ ಯಾಕೆಂದರೆ ಪ್ರಾಣ ತೆಗೆಯೋನು ನಾನೇ ಕೊಡೋನು ನಾನೇ ನನಗೆ ತೆಗಿಲಿಕ್ಕೂ ಬರುತ್ತೆ ಕೊಡಲಿಕ್ಕೂ ಬರುತ್ತೆ ನಿಂಗೆ ಬೇಕಾ ಕೊಡ್ತೇನೆ ಅವನಂದ ನಂಗೆ ಬೇಡ ಅಂದ ನೀ ಕೊಟ್ಟರು ಈ ದೇಹದ ಒಳಗೆ ಆ ಪ್ರಾಣ ಪರ್ಮನೆಂಟ್ ಇರೋದಲ್ಲ ಇವತ್ತಲ್ಲ ನಾಳೆ ಹೋಗುತ್ತೆ ಆದರೆ ಸರ್ವೋತ್ತಮನಾದ ನಿನ್ನ ಎದುರಿಗೆ ಪುರುಷೋತ್ತಮೇ ಸರ್ವೋತ್ತಮನಾದ ನಿನ್ನ ಕಣ್ಣ ಮುಂದೆ ಪ್ರಾಣ ಬಿಡುವ ಈ ಯೋಗ ಈ ಒಂದು ಅವಕಾಶ ಮತ್ತೆ ಬರುತ್ತಾ ಬದುಕಿಗಿಂತಲೂ ನಿನ್ನ ಕಣ್ಣೆದರಿಗೆ ಪ್ರಾಣತ್ಯಾಗ ಮಾಡೋದೇ ಜೀವನದ ದೊಡ್ಡ ಸಾಧನೆ ಅಂತ ಹನುಮನ ನಂಬದ ಬಿದ್ದ ವಾಲಿಯ ಬಾಯಲ್ಲಿ ಈ ಮಾತು ಬರ್ತದೆ ಹಾಗಾದರೆ ದೇವರ ಸ್ಮರಣೆಯೊಂದಿಗೆ ಸಾಯೋದಿದೆಯಲ್ಲ ಅದು ದೊಡ್ಡ ಕಲೆ ಕಡೇ ಮೂರು ಗಂಟೆಗಳ ಕಾಲ ವರ್ಷದ ಕೊನೆ ಮೂರು ಗಂಟೆ ಕಾಲ ತಲೆ ತಗ್ಗಿಸಿ ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ವಿದ್ಯಾರ್ಥಿ ಬರೀಬೇಕಂತಾದರೆ ಎಕ್ಸಾಮ್ ದಿನ ಬೆಳಗ್ಗೆ ಪುಸ್ತಕ ಹಿಡ್ಕೊಂಡು ಓದಿದ್ರೆ ಪ್ರಯೋಜನ ಇಲ್ಲ ಇಡೀ ಮುನ್ನೂರ ಅರವತ್ತೈದು ದಿನ ಅವನು ಅಧ್ಯಯನ ಮಾಡಿರಬೇಕು